ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತ ರವಾ ಉಂಡೆ ಮಾಡೋದು ತೋರ್ಸಾಕತ್ತೇನಿ ನಾನು ಹೆಂಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಸಾಮಾನು ಬೇಕು ನೋಡೋನು ಅದಕ್ಕೆ ಅಂದ್ರೆ ತುಪ್ಪ ಬೇಕು ರೀ ಇದು ಮನ್ಯಾಗೆ ಮಾಡಿದ್ದು ತುಪ್ಪ ನಂದು ಹಿಂದಿನ ವಿಡಿಯೋದಾಗ ನಾನು ಅದನ್ನು ತೋರಿಸಿದ್ದೀನಿ ನೋಡಿರಿ ಚೆಕ್ ಮಾಡಿರಿ ಆಮೇಲೆ ಇಲ್ಲಿ ನೋಡಿರಿ ಒಂದು ಬೌಲಷ್ಟು ಇದು ಚಿರೋಟಿ ರವೆ ತೊಗೊಂಡೇನಿ ಅದು ಎಕ್ದಮ್ ಸಣ್ಣ ಇರ್ತೈತಿ ಅದ್ರಲ್ಲಿ ಮಾಡ್ರೆ ಚಲೋ ಆಗ್ತೈತಿ ಉಂಡೆ ಅಗ್ದಿ ಬ್ಯಾಗ್ ಇಟ್ಟರೆ ಕರಗ್ತಾವೆ ನೋಡ್ರಿ ಆಮೇಲೆ ತುಪ್ಪ ಇದು ನಾನು ಆಗಲೇ ತೋರಿಸಿದ್ದಾನೆ ಆಮೇಲೆ ಇದು ಒಣ ದ್ರಾಕ್ಷಿ ತೊಗೊಂಡಿನಿ ಇದು ಸ್ವಲ್ಪ ಏಲಕ್ಕಿ ಪುಡಿ ಒಂದು ಎರಡು ಚಮಚೆ ಆಮೇಲೆ ಸಕ್ರೆ ನಾನು ಮುಕ್ಕಾಲು ಬೌಲಷ್ಟು ಸಕ್ರೆ ರೀ ಫ್ ಬೇಕಂದ್ರೆ ಒಂದಕ್ಕೆ ಒಂದನ್ನು ತೊಗೋಬೋದು ನಾ ಭಾಳ ಸ್ವೀಟ್ ಆಗ್ತೈತೆ ಅಂತ ಮುಕ್ಕಾಲು ಬೌಲ್ ತೊಗೊಂಡಿನಿ ನೋಡಿರಿ ಆಮೇಲೆ ಈಗ ಒಂದು ಬಾಳಿಗೆ ಇಟ್ಟೆನಿ ಅದಕ್ಕೆ ಒಂದು ಮೂರು ಚಮಚ ತುಪ್ಪ ಹಾಕೋತೇನೆ ನೋಡಿರಿ ಅದು ರವೆ ಫಸ್ಟ್ ಹುರ್ಕೋಬೇಕು ರೀ ಅನ್ನು ಹಂಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ ಹಂಗೆ ಸ್ವಲ್ಪ ಕ್ರೀಮ್ ಕಲರ್ ಬರ್ತೈತಿ ಹಂಗೆ ರೀ ಅದನ್ನು ರವೆ ಚಲೋ ತಂಗಿ ಸಣ್ಣ ಉರಿ ಮ್ಯಾಗೆ ಜೋರು ಇಡಬೇಡ್ರಿ ಒಟ್ಟು ಹತ್ತಿರ ಮತ್ತೆ ಟೇಸ್ಟ್ ಚಲೋ ಆಗೋದಿಲ್ಲ ಅದ ಈ ಥರ ಸಣ್ಣ ಉರಿ ಮ್ಯಾಗೆ ಹೊರ್ ಹುರ್ಕೋರಿ ಈ ನಾ ಹೇಳಿದ ಥರ ಮಾಡ್ರೆ ಒಟ್ಟು ನಿಮ್ಮ ಉಂಡೆ ರೀ ಗಟ್ಟೆ ಆಯಿತು ತಿಳುವಾತು ಆತು ಏನೂ ಆಗೋಂಗಿಲ್ಲ ಈ ಥರ ಸಲ ಮಾಡಿ ನೋಡ್ರಿ ಫ್ರೆಂಡ್ಸ್ ಭಾಳ ಅಂದರೆ ಭಾಳ ಮಸ್ತ್ ಬರ್ತಾವ ಮತ್ತು ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊ ಅತೇನು ನೋಡ್ರಿ ನಾನು ಕಮ್ಮಿ ಆಗೈತದ ಮತ್ತು ನೋಡ್ಕೊಂಡು ಹಾಕೋರಿ ಎಕ್ದಮ್ ಭಾಳ ಬೇಕಾಗೋದಿಲ್ಲ ಭಾಳ ಅಂದ್ರೆ ಒಂದು ಐದಾರು ಚಮಚೆ ನಾವು ಉಪ್ಪಿಟ್ಟು ತಿನ್ನೋ ಚಮಚೆಲ್ಲ ಒಂದು ಐದಾರು ಚಮಚೆ ಆದ್ರೆ ಸಾಕ್ರಿ ಸಗಡಾಗ್ತೈತದ ಭಾಳ ತುಪ್ಪ ಏನು ಬೇಕಾಗೋದಿಲ್ಲ ಚಲೋ ತಂಗೆ ಹುರ್ಕೋರಿ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತೆ ರೀ ಅದ ಹುರಿತಂದ್ರೆ ಸ್ವಲ್ಪ ಎಲ್ಲೋ ಕಲರ್ ಬರ್ತೈತದ ಹಂಗೆ ಬರೋ ತನಕ ನೋಡಿರಿ ಹಿಂಗೆ ಆಗ್ಬೇಕದ ನೋಡಿರಿ ಫ್ರೆಂಡ್ಸ್ ಹಿಂಗೂ ಒಂದು ಸಲ ಮಾಡಿ ನಿಮ್ಗೆ ಹೆಂಗೆ ಅನಿಸ್ತೈತಿ ಒಂದು ಸಲ ಹೇಳಿರಿ ನನಗೆ ಈಗ ಒಂದು ಭಾಳ ಅದನ್ನು ಡ ಪಾತ್ರೆ ಇಟ್ಕೊಂಡೇನಿ ಗ್ಯಾಸ್ ಮ್ಯಾಗ ಅದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ತೇನೆ ಸಕ್ಕರೆ ತೊಯ್ಯುವಷ್ಟು ನೀರು ಹಾಕೋಬೇಕು ರೀ ಪೂಲ್ ಎಲ್ಲ ಸಕ್ಕರೆ ಮುನಗ್ಬೇಕು ನೋಡ್ರಿ ಅಷ್ಟು ನೀರು ಹಾಕೋಬೇಕು ಅದಕ್ಕೆ ನಾ ಈಗ ನೀರು ಆ್ಯಡ್ ಮಾಡ್ಕೋತೇನೆ ನೋಡ್ರಿ ಗ್ಯಾಸನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ ಅದು ಫುಲ್ ತೊಯ್ಬೇಕು ನೋಡ್ರಿ ಸಕ್ರೆ ಅಂದ್ರೆ ಅದು ಪಾಕ ಏರಾಗೋದಿಲ್ಲ ಚಲೋ ಬರ್ತಾವೆ ಉಂಡೆ ಈ ಥರ ಆಮೇಲೆ ಎಕ್ದಮ ಲೋ ಫ್ಲೇಮಾಗ ಕರ್ಗಿಸ್ಕೊರಿ ಅದನ್ನ ಸಕ್ರೆ ಜೋರು ಇಡಾಕ್ರಿ ಜೋರು ಇತ್ತಂದ್ರೆ ಲಘುನ ಅದು ಗಟ್ಟಿಯಾಗಿ ಬಿಡ್ತೈತಿ ಏರಾಗ್ತೈತಿ ಉಂಡೆ ಮತ್ತು ಹಾರ್ಡ್ ಆಗ್ತಾವೆ ಸಣ್ಣ ಊರಿ ಮ್ಯಾಗೆ ಹಿಂಗೆ ಕೈ ಅಡಸ್ಕೊಂತ ಅದನ್ನ ಕರ್ಗಿಷರಿ ಎಲ್ಲ ಒಂದು ಕುದಿ ಸುತ್ತಲ ಎಲ್ಲ ಒಂದು ಕುದಿ ಬಂದ್ರೆ ಆಲ್ಮೋಸ್ಟ್ ಆಗಿರ್ತೈತಿ ರೀ ಅದು ಆದರೂ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಅದು ಎಷ್ಟು ಆಗಬೇಕು ಪಾಕ ಹೆಂಗೆ ಬರಬೇಕು ಅಂಥೇಳಿ ಅದು ನಿಮಗೆ ರೀ ನೋಡಿರಿ ಈ ಥರ ಎಲ್ಲ ಕರಗಿಸ್ಕೊರಿ ಕೈ ಬಿಡಾಕೋಗ್ಬೇಡ್ರಿ ಎಲ್ಲ ಕಡೆ ಹಿಂಗೆ ಸುತ್ತಲೂ ಕುದಿ ಬಂತಂದ್ರೆ ರೀ ಇದು ಆದರೂ ನಾವು ಸಲ ತೋರಿಸ್ತೀನಿ ನೋಡಿರಿ ನಿಮಗೆ ಚೆಕ್ ಮಾಡ್ಕೊಳ್ಳೋದು ಹೊಸ್ದಾಗಿ ಮಾಡಾಕತ್ತೀರಂದ್ರೆ ಅಂದ್ರೆ ಅದು ಹಂಗೆ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತಾವೆ ಒಂದು ಪ್ಲೇಟ್ ತೊಗೊಂಡೇನಿ ಹಿಂಗೆ ಪ್ಲೇಟ್ನಾಗ ಒಂದು ಎರಡು ಡ್ರಾಪ್ ಅಷ್ಟು ಅದನ್ನು ಪಾಕ್ ಹಾಕೋರಿ ಅದನ್ನ ಹಾಕೊಂಡು ಒಂದು ಹತ್ತು ಸೆಕೆಂಡ್ ಬಿಟ್ಟುಕೂಡಲೆ ಅದನ್ನು ಹಿಂಗೆ ಕ್ರಾಸ್ ಮಾಡ್ಬೇಕು ರೀ ಪ್ಲೇಟ್ ಅದು ಹಿಂಗೆ ಸೌಕಾಶ ಸರಿಬೇಕು ನೋಡಿರಿ ಪಾಕ ಹಿಂಗೆ ಹಗರ್ಕ ಇಳಿಬೇಕು ಬಡಾನ ಇಳಿದ್ರೆ ಅದು ಮತ್ತೆ ಇನ್ನೂ ಆಗಿಲ್ಲ ಅಂತ ಹೇಳ್ಬೇಕು ಹಿಂಗೆ ಸ್ಲೋವಾಗಿ ಇಳಿಬೇಕದ ಅಂದ್ರೆ ರೆಡಿ ಆದಂಗೆ ಅದ ಇಲ್ಲಾಂದ್ರೆ ಹಿಂಗೆ ಎರಡು ಬಟ್ ನಡಕ್ಕೆ ಅದನ್ನ ಹಿಡ್ಕೊಂಡು ನೋಡಿರಿ ಸ್ವಲ್ಪ ಹಿಂಗೆ ತಿಕ್ಕಿ ನೋಡಿದ್ರೆ ಜಿಗಟ್ ಜಿಗಟ್ ಅನ್ನಿಸ್ಬೇಕಾದ ಹಂಗಾದ್ರೆ ಅದು ರೆಡಿ ಆದಂಗೆ ರೀ ಪಾಕ ಈಗ ನೋಡ್ರಿ ಏಲಕ್ಕಿ ಪುಡಿ ಆ್ಯಡ್ ಮಾಡ್ಕೊತೀನಿ ನಾನು ರವೆ ಏನು ಹುರಿದಿಟ್ಟಿನ ಅದಕ್ಕನ ಏಲಕ್ಕಿ ಪುಡಿ ಹಾಕೊಂಡೀನಿ ಆಮೇಲೆ ಈಗ ಅದು ಸ್ವಲ್ಪ ಸೋಸ್ಕೊಂಡು ಹಾಕೋತೀನಿ ರೀ ನಾನು ಪಾಕ ಏನಾರ ಕಸ ಏನರ ಇದ್ರೂ ಮ್ಯಾಲೆ ಬರ್ತೈತೆ ಅನ್ನೋ ಇದಕ್ಕೆ ಈ ಥರ ಸೋಸ್ಕೊಂಡು ಹಾಕೋತೀನಿ ಆಮೇಲೆ ಸೋಸ್ ಹಾಕ್ಕೊಂಡು ಅದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡಿ ಮಾಡಿಟ್ಕೊಂಡ್ಬಿಡಿರಿ ಅದು ಪೂರ್ತಿ ತನ್ನಗಾಗಾಗಲಿ ತನ್ನಾಗದಿಂದ ಆಮೇಲೆ ಉಂಡೆ ಕಟ್ಟಾಗಿ ಬರ್ತೈತಿ ನೋಡಿರಿ ಫ್ರೆಂಡ್ಸ್ ಇಷ್ಟ ಆದರೆ ನಾನು ಇದು ಮಾಡೋದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡ್ದೆ ನನ್ನ ಚಾನಲ್ ನೋಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡಿರಿ ಅದು ಪೂರ್ತಿ ಅಳ್ಕೊಂಡು ಬಂದುಬಿಡ್ತೈತಿ ರವ ಎಲ್ಲ ಬಿಸಿ ಅದು ಬಿಸಿ ಇರ್ತೈತಿ ಪಾಕನೂ ಬಿಸಿ ಚೆಂದ ಹಿಂಗೆ ಉಬ್ಬಿ ಅದು ರವ ಭಾಳ ಚೆಂದ ಆಗ್ತೈತಿ ಮತ್ತು ಉಂಡಿನೂ ಒಟ್ಟೆ ಕೆಡಂಗಿಲ್ಲ ರೀ ಹಿಂಗಾದ್ರೆ ಯಾರು ಹೊಸವಾಗಿ ಮಾಡೋಕೆ ಮಾ ಮಾಡ್ತಿರ್ತಿರಿ ಅವ್ರ ಸಹಿತ ಬೇಕಾದಂಗೆ ಮಾಡ್ಕೊಬೋದು ಈ ಮೆಥಡ್ಲೆ ಮಾಡಿ ನೋಡಿರಿ ಫ್ರೆಂಡ್ಸ್ ನೋಡಿರಿ ಆರು ಪೂರ್ತಿ ತನ್ನಗಾದಿಂದ ತೋರ್ಸಾಕತ್ತೀನಿ ಈ ಥರ ಆಗೈತೆ ನೋಡ್ರಿ ಅದು ನಾವು ಉಂಡೆ ಮಾಡಿ ತೋರಿಸೋಕತ್ತೀನಿ ನೋಡಿರಿ ಫ್ರೆಂಡ್ಸ್ ಅದು ಒಣ ದ್ರಾಕ್ಷಿ ಮ್ಯಾಲ ಒಂದು ಹಚ್ಕೊಂಡು ನಾ ಗಾರ್ನಿಷಿಂಗ್ ಸಂಬಂಧ ಉಂಡೆ ಮಾಡಾಕತ್ತೀನಿ ಭಾಳ ಅಂದರೆ ಭಾಳ ಮಸ್ತ್ ರೀ ಒಂದು ಹತ್ತು ಹದಿನೈದು ನಿಮಿಷನಾಗಂದ್ರೆ ರೆಡಿ ಆಗ್ತೈತಿ ರೀ ಎಲ್ಲ ಹತ್ರದ ಪ್ರೊಸೀಜರ ಆರು ದಿನ ಸ್ವಲ್ಪ ಲೇಟ್ ಆಗ್ತೈತಿ ಆರು ದಿನದ ಮತ್ತು ಉಂಡೆ ಕಟ್ಕೊಂಬಿಟ್ರೆ ಆಗೇ ಬಿಡ್ತೈತಿ ಅಗದಿ ಲಘುನ ಆಗ್ತೈತಿ ನೋಡಿರಿ ಎಷ್ಟು ಚಂದ ಎಷ್ಟು ಮಸ್ತ್ ಬಂದ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿರಿ ನೀವು ಒಂದು ಸರ್ತಿ ಮಾಡಿ ನೋಡಿರಿ ಹೆಂಗೆ ಬಂತಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಥ್ಯಾಂಕ್ ಯು ಫ್ರೆಂಡ್ಸ್